ಕಾಲ್ ಪ್ಲೇಟ್ ಮಾರ್ಕೆಟ್ ಇದು ಸ್ಕೂಲ್ ಹುಡುಗಿರಿಗೆ ಫುಲ್ಲು ಸೆಕೆ ಮಳೆನೂ ಇಲ್ಲ ಚಳಿನೂ ಇಲ್ಲ ಹುಡುಗರಿಗೆಲ್ಲ ನೀರು ಓಡಿದು ಅದು ಓಡಿ ಈಗ ಹಂಗೆ ಬಗ್ಬೇಕು ಹಿಂಗೆ ಬಗ್ಬೇಕು ಹಿಂಗೆ ಬೆಂಡ್ ಆಗಬೇಕು ಗುಂಡಿ ಆಗಿತ್ತವ್ರೆ ಇಲ್ಲಿ ಯಾರೋ ಮುಚ್ಚಕ್ಕೆ ಬ್ರೋ ಅಲೆಗಳ ಸಪ್ಪಳ ಅಲೆ ಡೈರೆಕ್ಟ್ ಆಗಿ ಬಂದು ನಮ್ಗೆ ಹೊಡಿದ್ ನೋಡಿ ಇವಾಗ ಮೇ ಮೇಲೆ ಎಲ್ಲ ಹಾರುತ್ತೆ ಅವ್ರು ದೊಡ್ಡಲೆ ಬಂದಲ್ಲ ದೊಡ್ಡಲೆ ಬಂದಾಗ ಒಂದು ದಿನ ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್ ಅದು ಹಾರ್ತು ಮುತಾಲ್ಪೇಟ್ ಮಾರ್ಕೆಟ್ ಇದು ಮುತಾಲ್ಪೇಟೆ ಅಂತ ಈಗ ಫ್ರೆಂಡ್ಸ್ ಕಾಲೋನಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಕಾಲೋನಿಯಲ್ಲಿ ಇಲ್ಲೆಲ್ಲ ಮಾರ್ಚ್ ಫಾಸ್ಟ್ ಮಾಡಿಸ್ತಾವ್ರೆ ಸ್ಕೂಲ್ ಹುಡುಗಿರಿಗೆ ಮಾರ್ಚ್ ಫಾಸ್ಟ್ ಮಾಡಿಸ್ತಾವ್ರೆ ತೋರಿಸಿ ನೋಡಿ ನಾವು ಈ ಗೇಟಪ್ಪಲ್ಲಿ ಬಂದಿದ್ದೀವಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಫ್ರೆಂಡ್ಸ್ ಕಾಲೋನಿ ನೈಟು ವ್ಯೂ ಚೆನ್ನಾಗಿರುತ್ತೆ ನಿಮಗೆ ತೋರಿಸ್ತೀವಿ ಮಾರ್ಚ್ ಫಾಸ್ಟ್ ಮಾಡಿಸ್ತಾವ್ರೆ ಇಲ್ಲಿ ಸ್ಕೂಲು ಹುಡುಗಿರಿಗೆಲ್ಲ ಮಾರ್ಚ್ ಫಾಸ್ಟ್ ಮಾಡಿಸ್ತಾರೆ ಆಮೇಲೆ ಇಲ್ಲಿಂದ ರೋಡಲ್ಲಿ ನಾವು ಫ್ರೆಂಡ್ಸ್ ಕಾಲೋನಿಗೆ ಹೋಗ್ಬೇಕು ಹಾಂ ನೋಡಿ ಎಷ್ಟು ಸೆಕೆ ಇದೆ ಅಂತಂದರೆ ಇವಾಗ ನಾವೇನೋ ಚಳಿ ಇರುತ್ತೆ ಅಂತಂದ್ಬಿಟ್ಟು ಶರ್ಟು ಪ್ಯಾಂಟ್ ಹಾಕೊಂಬಂದ್ವಿ ನೋಡಿದ್ರೆ ಫುಲ್ಲು ಸೆಕೆ ಮಳೆನೂ ಇಲ್ಲ ಚಳಿನೂ ಇಲ್ಲ ಹುಡುಗರಿಗೆಲ್ಲ ಬೇರೆ ಥರ ಎಕ್ಸಸೈಸ್ ಮಾಡಿಸ್ತಾವ್ರೆ ಹುಡುಗಿರಿಗೆಲ್ಲ ಮಾರ್ಚ್ ಫಾಸ್ಟ್ ಮಾಡಿಸ್ತಾವ್ರೆ ಇದೇ ಸ್ಕೂಲ್ ಅನಿಸುತ್ತೆ ಹುಡುಗರಿಗೆಲ್ಲ ಫುಲ್ ಎಕ್ಸಸೈಸು ಅಲ್ಲಿ ಅಲ್ಲಿ ರೋಡಿದು ಅಲ್ಲಿ ಓಡಿ ಈಗ ಮ್ಯೂಸಿಕ್ ಇಲ್ಲಿಂದ ಬರ್ತಾ ಇದ್ದೀವಿ ಅಲ್ಲೆಲ್ಲ ಮಾರ್ಚ್ ಫಸ್ಟ್ ಮಾಡಿಸ್ತಾವ್ರೆ ಇಲ್ಲಿ ಹುಡುಗರಿಗೆ ಎಕ್ಸಸೈಸ್ಗಳು ಮಾಡಿಸ್ತಾವ್ರೆ ತೋರಿಸ್ತೀನಿ ಈಗ ನಿಮಗೆ ಎಕ್ಸಸೈಸ್ ಮಾಡಿಸ್ತಾವ್ರೆ ಸರ್ರು ಹಂಗೆ ಬಗ್ಬೇಕು ಹಿಂಗೆ ಬಗ್ಬೇಕು ಹಿಂಗೆ ಬೆಂಡ್ ಆಗಬೇಕು ಇತನೆ ತೇಜಸ್ವಿ ಲೋಕ ಹೇ ಹಮಾರೆ ಪಾಸ್ ಕಿತನೆ ಶಾನದಾರ್ ವಿಚಾರ ರಖತೆ ಹೈ ಜೀ ಅಂತ ಅಂದ್ಬಿಟ್ಟು ಎಕ್ಸಸೈಸ್ ಮಾಡಿಸ್ತಾವ್ರೆ ತಮಿಳಲ್ಲಿ ಮಾತಾಡ್ತಾವ್ರೆ ನಮ್ಗೆ ಅರ್ಥ ಆಯ್ತಾ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಯಾರೋ ಇಷ್ಟು ಕಲ್ಲು ಕಲ್ಲಲ್ಲಪ್ಪ ಬೆಳಗ್ಗೆ ಬಂದದ ಕಲ್ಲು ಅದೇ ಕಲ್ಲು ಇಲ್ಲಿ ನೋಡಲಿ ಓ ಅದೇ ಕಲ್ಲು ಬೆಳಗ್ಗೆ ಬಂದದ್ದು ಏಯ್ ಇಲ್ಲಿ ನಾವು ಬೆಳಗ್ಗೆ ಬರ್ಲಿ ಓ ಅಪ್ಪ ಇಲ್ಲಿಗೆ ಬಂದದ್ದು ಅಲ್ಲಿಗೆ ಓದೋದು ಅಲ್ಲಿ ಮಾತ್ರ ಮತ್ತೆ ನಾವು ಬೆಳಗ್ಗೆ ಇಷ್ಟುದ್ದ ಕಲ್ಲು ಯಾರು ಕಟ್ ನಿಲ್ಸ್ಬಿಟ್ಟವ್ರೆ ಸುಮ್ನೀರ ಮಕ್ಕಳಾಗಲ್ಲ ಕರೋನಾ ಬಂದು ಎಂತೋರೋ ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರು ನೋಡ್ರಿ ಇಷ್ಟುದ್ದ ಕಲ್ಲನ್ನ ಯಾರ ಕಟ್ಬಿಟ್ಟು ನಿಲ್ಸ್ಬಿಟ್ಟವ್ರೆ ಇಲ್ಲಿ ಚೆನ್ನಾಗೈತೆ ಆದ್ರೆ ಸೆಕೆ ಹೊಡಿತಾ ಇದ್ದೀವಿ ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೆಲ್ಲ ಕೊಟ್ಟವ್ರೆ ಈಗ 5 ಗಂಟೆ 6 ಗಂಟೆಯಲ್ಲಿ ಬ್ಯೂಚಿಯು ತೋರಿಸ್ತೀನಿ ನಿಮಗೆ
ಸೈಕಲ್ ವಾಕಿಂಗ್ ಹೋಗ್ತಾರ ಅಂತ ಹೇಳ್ಬೇಕ ಅವೆಲ್ಲ. ಅಂಕಲ್ ಬೈತಾರ ಆಮೇಲೆ ಒಂದು ರೋಡು ಬೀಚ್ ಕಡೆ ಹೋಗೋಣ. ಬೀಚ್ ಅದು ನೋಡ್ರಿ ಜನ ಎಲ್ಲ ಫುಲ್ಲು. ಈಗ ಬೆಳಗ್ಗೆ ಅಷ್ಟೊಂದು ಜನ ಬಂದಿರಲಿಲ್ಲ, ಇವಾಗ ಫುಲ್ ಜನ ಎಲ್ಲರೂ ಆಟ ಆಡ್ತಾವ್ರೆ. ಮಕ್ಕಳುಗಳು, ವಯಸ್ಸಾದವರು, ತಾತಂದಿರು ಎಲ್ಲ ವಾಕಿಂಗ್ ಮೇಲೆ ವಾಕಿಂಗ್ ಮಾಡ್ತಾವ್ರೆ. ಸೆಲ್ಫಿ ತಗೊಳ್ಳೋರು ಸೆಲ್ಫಿ ತಗೋತಾವ್ರೆ. ಈಗ ಬರೋರು ಕೆಲವರು ಎಷ್ಟೋ ಜನ ಬರ್ತಾವ್ರೆ. ಇಲ್ಲಿ ನೋಡ್ರಿ ಯಾರೋ ಗುಂಡಿ ಆಗಿತ್ತವ್ರೆ, ಯಾರಾದ್ರೂ ಮುಚ್ಚಾಕಕ್ಕೆ ಅನ್ಸುತ್ತೆ. ಗುಂಡಿ ಆಗಿತ್ತವ್ರೆ ಇಲ್ಲಿ ಯಾರನ್ನ ಮುಚ್ಚಾಕಕ್ಕೆ ಬ್ರೋ, ಇನ್ಸೈಡ್ ಯಾರನ್ನ ಹಾಕ್ತೀರಾ? ಗುಂಡಿ ಆಗಿತ್ತವ್ರೆ ಯಾರನ್ನ ಮುಚ್ಚಾಕಕ್ಕೆ. ನೋಡ್ರಿ ಬೀಚಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ. ಫ್ರೆಂಚ್ ಕಾಲೋನಿ ರಾಕಿಲ್ ಬೀಚ್ ಇದು. ಅಟ್ಯಾಕ್ ಮಾಡ್ತೈತೆ ಆಂಟಿನ. ನಾಯಿಗಳು ಮಾತ್ರ ಬೇಜಾನ ಒಬ್ರು. ಈ ಸಂತ್ಯ ಯಾಕೆ ಹೇಳ್ಚ? ಆಟಗಳು ಸೆಲ್ಫಿಗಳು ಎಲ್ಲ ಜೋರಾಗೈತೆ. ಹುಡುಗೊಂದು ಆಟ ನೋಡ್ರಿ, ಅವತಾರ ನೋಡ್ರಿ. ಒಂದು ಇಳ್ದೆ ಇಳಿತೀನಿ ಬೀಚ್ಗೆ ಇಳ್ತ ಅಂದ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಇಳಿಲ್ಲ, ಇವಾಗ ಇಳಿತಾವನೆ ನಾನು ಇಳ್ದೆ ಇಳಿತೀನಿ ಅಂದ್ಬಿಟ್ಟು ಜನಗಳೆಲ್ಲ ನೋಡ್ಬಿಟ್ಟು. ಕಾಣದ ಕಡಲಿಗೆ ಹೋಯ್ತಾವನೆ ಅತ್ಲಗೆ. ಸಾಕು ಸಾಕು ಕಾಣಿಸ್ತಾ ಇಲ್ಲ, ಮುಂದೆ ಬಾ. ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡು. ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಧ್ಯಾನ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟವ್ರೆ ತೋರಿಸ್ತೀನಿ ನೋಡ್ರಿ. ಧ್ಯಾನ ಮಾಡೋದ್ರಿಂದ ಎನರ್ಜಿ, ಸಿಂಪ್ಲಿಸಿಟಿ, ಗುಡ್ ವಿಲ್, ಪೀಸ್, ಲೈಟ್, ಫೇತ್, ಫ್ಯಾತು, ಲೇಸಿನೆಸ್ಸು, ಸ್ಯಾಡ್ನೆಸ್ಸು, ಆ್ಯಂಗರು, ಫಿಯರು, ಈಗೋ, ಟೆನ್ಷನ್ನು, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಅಂದರೆ ಒಂದು 10 ನಿಮಿಷ ಮಾಡ್ರಿ ಗುರು ಡೈಲಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಆಗಲ್ಲ, ಬೇಡ. ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ.